ಇನ್ನು ನಾಗಮಂಗಲ ಗಲಭೆ ಸಂಬಂಧ ಬಂಧಿಸಿದ್ದಂಥ ಐವತ್ತಾರು ಆರೋಪಿಗಳಿಗೆ ಹದಿನೈದು ದಿನಗಳ ಕಾಲ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ ಮತ್ತೊಂದು ಕಡೆ ಗಲಭೆಗೆ ಸಾಕ್ಷಿಯಾದ ನಾಗಮಂಗಲಕ್ಕೆ ಬಿಜೆಪಿ ನಿಯೋಗ ಭೇಟಿ ಕೊಡ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದ ನಿಯೋಗ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ ಹಾನಿಗೊಳಗಾದಂಥ ಸ್ಥಳಗಳಲ್ಲಿ ಪರಿಸ್ಥಿತಿಯನ್ನು ಅವಲೋಕಿಸಿದರು ಈ ವೇಳೆ ಮಾಜಿ ಸಚಿವ ಅಶ್ವಥ್ ಸೇರಿ ಹಲವರು ಉಪಸ್ಥಿತರಿದ್ದರು ಪೂರ್ವ ನಿಯೋಜಿತ ಕೃತ್ಯ ಇವತ್ತು ಏನು ದೇಶ ದ್ರೋಹಿಗಳಿದ್ದಾರೆ ಇವತ್ತು ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಪೆಟ್ರೋಲ್ ಬಾಂಬ್ಗಳನ್ನು ಎಸೆದಿರ್ತಕ್ಕಂಥದ್ದು ತಲ್ವಾರುಗಳನ್ನು ತೆಗೆದುಕೊಂಡು ಬೀದಿಲೆ ಬಂದು ಮಾ ಇವತ್ತು ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡತಕ್ಕಂಥ ಪ್ರಯತ್ನ ಬಹಳ ಪೂರ್ವ ನಿಯೋಜಿತ ಎಲ್ಲ ಎವ್ರಿಥಿಂಗ್ ವಾಸ್ ಪ್ರೀಪ್ಲಾಂಡ್ ಇಷ್ಟಾದರೂ ಸಹ ಪೊಲೀಸರು ಕೂಡ ಸರಿ ಏನು ಕ್ರಮ ತೆಗೆದುಕೊಳ್ಳದೆ ಇರತಕ್ಕಂಥದ್ದು ಸರ್ಕಾರದ ವೈಫಲ್ಯ ಸ್ಪಷ್ಟವಾಗಿ ಇದರಲ್ಲಿ ಸರ್ಕಾರದ ವೈಫಲ್ಯ ಕಾಣ್ತಾ ಇದೆ ಕೂಡಲೇ ಯಾರು ತಪ್ಪು ಗಣೇಶೋತ್ಸವ ನಡೆಸೋದಕ್ಕೂ ಈ ಸಂಕಷ್ಟ ಬರುತ್ತೆ ಅಂತಂದ್ರೆ ನಾವು ಎಲ್ಲಿದ್ದೀವಿ ಅಂತ ಯೋಚನೆ ಮಾಡಬೇಕಾಗತ್ತೆ ಪೂರ್ವ ಯೋಜಿತವಾಗಿ ಮಾಡಿರೋದು ಸನ್ಮಾನ್ಯ ಗೃಹ ಸಚಿವರು ಇದು ಸಣ್ಣ ಘಟನೆ ಅಂತ ಹೇಳ್ತಾರೆ ಅಂದ್ರೆ ಅವ್ರಿಗೆ ದೊಡ್ಡ ಘಟನೆ ಕಾಣುತ್ತೆ ಪೆಟ್ರೋಲ್ ಬಾಂಬ್ ಹಾಕೋದು ಸಣ್ಣ ಇಲ್ಲಿಂದ ತಗೊಂಡೋಗಿ ಬೈಕ್ ನ ಹೊರಗಡೆ ತಗೊಂಡೋಗಿ ಸುಟ್ಟಾಕ್ತಾರೆ ಯಾಕೆಂದ್ರೆ ಬಿಲ್ಡಿಂಗ್ ಮುಸಲ್ಮಾನರದು ಬೈಕ್ ಇಟ್ಟು ಶೋರೂಮ್ ಹಿಂದೂ ಇದು ಸಂಘಟನೆನಾ ಯಾವ ಆಧಾರದಲ್ಲಿ ಹೇಳ್ತಾರೆ ಸಂಘಟನೆ ಅಂತ ಹೇಳಿ ಗಣಪತಿ ಮೆರವಣಿಗೆ ಮೇಲೆ ವಾಸುದೇವ್ ಬಿಜೆಪಿ ನಾಯಕರು ಆರೋಪ ಮಾಡ್ತಾ ಇರೋದು ಸರಿ ಅಂತ ಅನ್ಸುತ್ತೆ ಇದು ಪೂರ್ವ ನಿಯೋಜಿತ ಕೃತ್ಯ ಅನ್ನೋದ್ರಲ್ಲಿ ಡೌಟೇ ಇಲ್ಲ ಅನ್ನೋ ರೀತಿಯಾಗಿ ಕಾಣಿಸುತ್ತೆ ಯಾಕೆಂತ ಹೇಳಿದ್ರೆ ಆ ಪೆಟ್ರೋಲ್ ಬಾಂಬ್ ನ ಸಿದ್ಧಪಡಿಸೋದು ಅದು ಕ್ಷಣ ಮಾತ್ರದಲ್ಲಿ ಹಿಂಗೆಲ್ಲ ಗಲಭೆ ಸೃಷ್ಟಿಸೋದು ಪ್ಲಾನ್ ಇಲ್ಲದೆ ಆಗೋದಿಲ್ಲ ಅನ್ನೋದು ಮತ್ತೊಂದು ಕಡೆ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಹೋಮ್ ಮಿನಿಸ್ಟರ್ ಅವರು ಹೌದು ಈ ಗಲಭೆನ ಒಂದು ಸಣ್ಣ ಗಲಭೆ ಅಂದರೆ ದೊಡ್ಡ ಗಲಭೆ ಅಲ್ಲ ಅದು ಅಂತ ಹೇಳಿದ್ದಾರೆ ಇನ್ಯಾವ ರೀತಿ ಆಗಬೇಕಾಗಿತ್ತು ಗಲಭೆ ಈ ದೊಡ್ಡ ಗಲಭೆನೆ ಅವ್ರಿಗೆ ಸಣ್ಣದಾಗಿ ಕಾಣಿಸಿದೆ ಅಂತ ಹೌದು ನೋಡಿ ನಮ್ಮ ರಾಜ್ಯದಲ್ಲಿ ನಡೀತಾ ಇರುವಂತಹ ಈ ತರದ ಗಲಭೆಗಳನ್ನ ನಾವು ಬಿಡಿ ಬಿಡಿಯಾಗಿ ನೋಡಬಾರ್ದು ಬಹಳ ಹೊಲಿಸ್ಟಿಕ್ ಆಗಿ ನೋಡಬೇಕು ಎಲ್ಲವನ್ನ ಜೊತೆಗೆ ಸೇರಿಸಿ ನೋಡ್ಬೇಕು ಈ ಹಿಂದೆ ಕೆ ಜಿ ಹಳ್ಳಿ ಡಿ ಜಿ ಹಳ್ಳಿ ಆದಂತ ಘಟನೆ ಆ ಘಟನೆ ಒಮ್ಮೆ ತಲೆಗೆ ತಗೊಳ್ಳಿ ಹೇಗಾಗಿತ್ತು ಆ ಘಟನೆ ಅಂತ ಅದಾದ ನಂತರ ಮಂಗಳೂರಿನಲ್ಲಿ ಸಿ ಎ ವಿರೋಧಿ ಘಟನೆ ಅಂತ ಹೇಳಿ ದುರ್ಘಟನೆ ಆಗಿತ್ತು ಗಲಭೆ ಆಗಿತ್ತು ಅದು ಕೋಮು ಗಲಭೆ ಅಂತ ಆ ನಂತರ ಹೇಳಿದ್ರು ಅದಲ್ಲ ಅಂತ ಹೇಳಿದ್ರು ಏನೇನೋ ಚರ್ಚೆ ಆಯ್ತು ಆ ಗಲಭೆ ನಮ್ಮೆ ತಗೊಳ್ಳಿ ಹೇಗಾಗಿತ್ತು ಅಂತ ಅದಾದ ನಂತರ ನಡೆದಂತ ಹುಬ್ಬಳ್ಳಿಯಲ್ಲಿ ನಡೀತಲ್ಲ ಆ ಗಲಭೆ ಈ ಗಲಭೆಗಳನ್ನ ಒಂದರ ಮೇಲೊಂದರಂತೆ ಜೋಡಿಸಿ ನೋಡಿ ಏನಾದ್ರೂ ಸಾಮ್ಯತೆ ಇದೆಯಾ ಅಥವಾ ಬೇರೆ ಬೇರೆನಾ ಈ ಗಲಭೆಗಳನ್ನು ಯಾವಾಗಲೂ ನಾವು ಬಿಡಿ ಬಿಡಿಯಾಗಿ ನೋಡಲೇಬಾರ್ದು ಹೊಲಿಸ್ಟಿಕ್ಕಾಗಿ ನೋಡಬೇಕು ಆ ಮೋಡ ಸಪ್ರೆಂಡಿ ಹೇಗೆ ಹೇಗೆ ಕೆಲಸ ಮಾಡ್ತಾರೆ ಇವರೆಲ್ಲ ಇದೆಲ್ಲವನ್ನು ಗಮನಿಸಬೇಕು ಇಲ್ಲೂ ಆಗಿದ್ದು ಅದೇ ಮೆರವಣಿಗೆ ಆಗ್ತಾ ಇತ್ತು ಆ ಮೆರವಣಿಗೆ ಸಂದರ್ಭದಲ್ಲಿ ಏನೋ ಡಿ ಜೆ ಹಾಕ್ಕೊಂಡು ಕುಣಿತಾ ಇದ್ರಂತೆ ರಸ್ತೆ ಪಕ್ಕದಲ್ಲಿ ಅವರು ಮಸೀದಿ ಇತ್ತಂತೆ ಮಸೀದಿ ಇತ್ತ ತಕ್ಷಣ ಮಸೀದಿ ಒಳಗಡೆ ಹೋಗಿ ಕುಣಿಲಿಲ್ಲ ಅದೇ ರಸ್ತೆಯಲ್ಲಿ ಕುಣ್ಕೊಂಡು ಬರ್ತಾಯಿದ್ರು ಮೆರವಣಿಗೆ ನಡೆಯೋದೇ ಹಾಗೆ ಡಿ ಜೆ ಇರುತ್ತೆ ಅಲ್ಲಿ ಚೆಂಡೆ ನಗಾರಿ ಎಲ್ಲ ಬಾರಿಸ್ತಾ ಇರ್ತಾರೆ ಜನ ಇರ್ತಾರೆ ಕುಣಿತಾರೆ ಕುಪ್ಪಳಿಸ್ತಾರೆ ಹೋಗ್ತಾರೆ ಇಷ್ಟಕ್ಕೆ ಯಾರೋ ಬಂದು ಕಲ್ಲಿ ಎಸೀತಾರೆ ಚಪ್ಪಲಿ ಎಸೀತಾರೆ ಅದೇನೋ ಪೆಟ್ರೋಲ್ ಬಾಂಬ್ ಅಂತೆ ಆ ಬಾಂಬ್ ಎಸೀತಾರೆ ತಕ್ಷಣಕ್ಕಾದಂಥದ್ದ ಇದು ಆಯ್ತಪ್ಪ ಗೃಹ ಸಚಿವರು ಹೇಳಿದ ರೀತಿಯಲ್ಲಿ ನಾವು ಅದೇ ದಾರಿಗೆ ಬರೋಣ ಇವರು ಪ್ರೊವೋಕ್ ಮಾಡಿದ್ರ ಮಸೀದಿ ಮುಂದೆ ನಿಂತ್ಕೊಂಡು ಜಾಸ್ತಿ ಡ್ಯಾನ್ಸ್ ಮಾಡಿಬಿಟ್ರ ತಕ್ಷಣಕ್ಕೆ ವಾಗ್ಯುದ್ಧ ಶುರು ಆಯಿತು ಫೈನ್ ಪೆಟ್ರೋಲ್ ಬಾಂಬು ಟಕ್ 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 ಅಂತ ನೀನು ಬಾಟಲ್ ಒಳಗೆ ಪೆಟ್ರೋಲ್ ಸುರಿ ಆ ಬತ್ತಿ ಹಚ್ಚು ಎಸಿ ಅಷ್ಟು ಬೇಗ ಆಗಿಬಿಡುತ್ತಾ ಅಥವಾ ಕಲ್ಲಾದರೂ ಸಿಗಬೇಕಲ್ಲ ಹೌದು ಈಗ ಯಾವುದೋ ಮಂಗ ಬಂತು ನಾಯಿ ಬಂತು ಅಂತ ಕಲ್ಲು ಎಸಿಕೆ ಕಲ್ಲು ಸಿಗಲ್ಲ ಅಂಥದ್ರಲ್ಲಿ ಅಷ್ಟು ಜನ ಸೇರ್ಕೊಂಡು ಕಲ್ಲು ಎಸಿಬೇಕು ಅಂತ ಹೇಳಿದ್ರೆ ಕಲ್ಲಾದರೂ ಸಿಗಬೇಕಲ್ಲ ತಲ್ವಾರ್ಗಳು ಕೋಲು ಆ ಸಡನ್ ರಿಯಾಕ್ಷನ್ ಹೇಗೆ ಅಂತ ಬೇಕಲ್ಲ ಹೇಗೆ ಅಂತ ಆದರೂ ಬೇಕಲ್ಲ ಇದರ ಅರ್ಥ ಏನು ಒಂದು ದಿನದ ಹಿಂದೆ ಇಲ್ಲಿ ಮೆರವಣಿಗೆ ಆಗುತ್ತೆ ಮೆರವಣಿಗೆಗೆ ನಾವು ಕಲ್ಲೆಸಿಬೇಕು ಪೆಟ್ರೋಲ್ ಬಾಂಬ್ ಸಿಡಿಸಬೇಕು ಈ ಥರದನ್ನೆಲ್ಲ ಮಾಡಬೇಕು ಅಂತ ಮೊದಲೇ ಪ್ರೀಪ್ಲಾನ್ ಆಗಿತ್ತು ಅಲ್ವಾ ಒಪ್ಕೊಳ್ಬೇಕಲ್ವಾ ಆಯ್ತಪ್ಪ ನಿಮಗೆ ಅನುಮಾನ ಇದೆ ಅಂತ ಆದಾಗ ಮುಂದೆ ತನಿಖೆ ಆಗುತ್ತೆ ಆ ತನಿಖೆಯಲ್ಲಿ ಗೊತ್ತಾಗಲಿ ಅಂತಾದರೂ ಹೇಳಬೇಕಲ್ವಾ ಪರಿಶೀಲಿಸಿ ನೋಡೋಣ ಅಂತ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥ ಗೃಹ ಸಚಿವರು ಕ್ಷುಲ್ಲಕ ಸಾಮಾನ್ಯ ಘಟನೆ ಸರ್ವೇ ಸಾಮಾನ್ಯ ಈ ಥರದ ಹೇಳಿಕೆಗಳು ಸಮಾಜದ ಮೇಲೆ ಒಂದು ಪ್ರತ್ಯೇಕವಾದ ವರ್ಗದ ಮೇಲೆ ನಿರ್ದಿಷ್ಟ ವರ್ಗದ ಮೇಲೆ ಯಾವ ರೀತಿಯ ಪರಿಣಾಮ ಬೀರ್ಬೋದು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಯಿತು ಬಿರಿಯಾನಿ ಮಾಡೋದಕ್ಕೆ ಕುಕ್ಕರ್ ತಗೊಂಡು ಹೋಗ್ತಾ ಇದ್ರ ಸಾಮಾನ್ಯರು ಅವರು ಅಮಾಯಕರು ಅವರು ಬಿಟ್ಬಿಡಿ ಅವ್ರನ್ನ ಕೆ ಜೆ ಹಳ್ಳಿ ಡಿ ಜೆ ಹಳ್ಳಿಲಿ ದೊಡ್ಡ ಗಲಭೆ ಆಗುತ್ತೆ ಸ್ಟೇಷನನ್ನು ಸುಟ್ಟು ಹಾಕ್ತಾರೆ ಕೊತ್ಮೀರಿ ಸಪ್ ಹೋಗಕ್ಕೆ ಹೋಗಿದ್ರು ಪಾಪ ಅಮಾಯಕರು ಅವರು ಗೊತ್ತಿಲ್ಲ ಅವರು ಬಿಟ್ಟುಬಿಡಿ ಅವ್ರನ್ನ ಹುಬ್ಬಳ್ಳಿಲಿ ಘಟನೆ ಆಯಿತು ಅಮಾಯಕರನ್ನ ಅರೆಸ್ಟ್ ಮಾಡಿದ್ದಾರೆ ನಮ್ಮ ಸರ್ಕಾರ ಬಂದರೆ ಅಮಾಯಕರನ್ನೆಲ್ಲ ಬಿಟ್ಬಿಡ್ತೀವಿ ನಾವು ಹೊರಗಡೆ ಇವತ್ತು ಆ ಥರದ ಹೇಳಿಕೆಗಳು ಬರಬೇಕಾಗಿತ್ತು ಬಂದಿಲ್ಲ ಯಾಕೆ ಬಂದಿಲ್ಲವೋ ಗೊತ್ತಿಲ್ಲ ಬಂದಿದ್ದಿದ್ರೆ ಆ ಮನುಷ್ಯ ಬಂದಿದ್ದರೆ ಹೇಳ್ತಾ ಇತ್ತು ಅಮಾಯಕರು ಇದ್ದಾರೆ ಇಲ್ಲಿ ಅಮಾಯಕರನ್ನು ನಾವು ಬಿಡಿಸ್ತೀವಿ ಅಂತ ಮುಂದಿನ ದಿನಗಳಲ್ಲಿ ಬರ್ಬೋದು ಗೊತ್ತಿಲ್ಲ ಇಷ್ಟು ಜನರಲ್ಲಿ ಅಮಾಯಕರು ಅಂತ ಯಾರು ಅನ್ನಿಸ್ತಾರೆ ನಿಮಗೆ ಆ ಕಲ್ಲು ಎಸೀತಾ ಇದ್ದಾನಲ್ಲ ಅವನು ಅಮಾಯಕನ ಅಥವಾ ಪೆಟ್ರೋಲ್ ಬಾಂಬ್ಸ್ ಸಿಡಿಸ್ತಾ ಇದ್ದಾನಲ್ಲ ಅವನು ಅಮಾಯಕನ ತಲ್ವಾರ್ ಹಿಡ್ಕೊಂಡು ಹೊಡಿತೀನಿ ಬಡಿತೀನಿ ಅಂತ ಹೋಗ್ತಾ ಇದ್ದಾನಲ್ಲ ಅವನು ಅಮಾಯಕನ ಯಾರು ಅಮಾಯಕ ಇಲ್ಲಿಯವರೆಗೆ ಇಷ್ಟೊಂದು ಗಲಭೆ ಆಗಿದಾವಲ್ಲ ಎಷ್ಟು ಜನರಿಗೆ ಶಿಕ್ಷೆ ಆಗಿದೆ ಎಷ್ಟು ಜನರ ವಿರುದ್ಧ ನೀವು ಸಾಕ್ಷ್ಯ ಸಂಗ್ರಹ ಮಾಡಿದ್ದೀರಿ ಇಷ್ಟಕ್ಕೂ ಈ ಆಗ್ತಾ ಇರೋದು ಯಾಕೆ ಕಾರಣ ಬೇಕಲ್ಲ ಹೌದು ಕಾರಣ ಇಷ್ಟೇ ನಾವು ಸೇಫ್ ಸರ್ಕಾರ ಇರೋದು ನಮ್ಮದೇ ಏನು ಮಾಡಿದ್ರು ನಡೆಯುತ್ತೆ ಬಿಡಿಸ್ಕೊಂಡು ಬರ್ತಾರೆ ರಾಜಕಾರಣ ಓಲೈಕೆ ರಾಜಕಾರಣ ನಾವು ಅಮಾಯಕರು ಕೇಳಿದ್ರೆ ಪ್ರಭುತ್ವ ಹೇಳುತ್ತೆ ಹೌದು ಇವರು ಅಮಾಯಕರು ಅಂತ ನಮ್ದೇ ಸರ್ಕಾರ ಅಲ್ವಾ ಬಿಡಿಸ್ಕೊಂಡು ಬರ್ತಾರೆ ಜಮೀರ್ ಅಹಮದ್ ಅವರ ಹೇಳಿಕೆಯನ್ನು ನೀವು ಗಮನಿಸಬೇಕಾಗಿತ್ತು ನಿಜಕ್ಕೂ ಇವರೆಲ್ಲ ನಮ್ಮ ನಾಳವಂಥವ್ರ ನಮ್ಮ ಸಚಿವರ ಅಂಥೇಳಿ ಚೀಥೂ ಅನ್ನಬೇಕು ಅಂತ ಅನ್ಸ್ಬಿಡುತ್ತೆ ಏಕಂಸತ್ ಬಹುದಾ ವದಂತಿ ಅಂತ ನಾವು ಹೇಳ್ತೀವಿ ನಮ್ಮ ಸಂಸ್ಕೃತಿ ಅದು ಆದರೆ ಅಂಥ ನಾಡಲ್ಲಿ ಈ ಥರದವರೆಲ್ಲ ಇದಾರಲ್ಲ ಅಂತ ಒಮ್ಮೊಮ್ಮೆ ಅನ್ಸ್ಬಿಡುತ್ತೆ ನಮ್ಮ ಶಾಸನಗಳಲ್ಲಿ ಹೇಳಿದೆ ಅಂತ ನೋಡಿ ಕನ್ನಡಿಗರು ಅಂದರೆ ಎಂಥವರು ಮಾಧುರ್ಯಗೆ ಮಾಧುರ್ಯ ಸಾಧುಗೆ ಸಾಧು ಈ ಥರದ್ದೆಲ್ಲ ಪದಗಳು ಬರ್ತಾ ಹೋಗ್ತವೆ ಇವರು ನೋಡಿದಾಗ ಇವರು ಜೀನ್ಸ್ಗಳನ್ನು ನೋಡಿದಾಗ ಇವರು ಕನ್ನಡಿಗರ ಅಲ್ವೇ ಅಲ್ಲ ಅಂತ ಅನ್ಸ್ಬಿಡೋದು ಒಮ್ಮೊಮ್ಮೆ ಈ ಯಾರು ಯಾರಾದ್ರು ಮಾಡ್ತಾರೆ ಅಂದರೆ ಬೆಂಕಿ ಹಚ್ಚೋದಂತೆ ಆ ತಲ್ವಾರ್ ಹಿಡ್ಕೊಂಡು ಹೊಡೆಯೋದಂತೆ ಕಲ್ಲೆಸೆಯೋದಂತೆ ಯಾವುದೋ ಕಾಶ್ಮೀರಲ್ಲ ಆ ಕಾಲದ ನೋಡ್ತಾ ಇದ್ವಿ ಇವತ್ತಿಗೂ ಅಲ್ಲಿಲ್ಲ ಅದು ಇವಾಗ ಮರೆಯಾಗಿದೆ ಇವತ್ತಿಲ್ಲ ಈ ಮಣಿಪುರಕ್ಕೆ ಹೋದರೆ ಅಥವಾ ಎಲ್ಲೋ ಬಂಗಾಲ್ಗೆ ಹೋದರೆ ಅಲ್ಲೆಲ್ಲ ಈ ಥರದ ದೃಶ್ಯಗಳನ್ನು ನೋಡ್ತೀವಿ ನಮ್ಮಲ್ಲಂತೂ ಇರಲಿಲ್ಲಪ್ಪ ಈ ಥರದ್ದು ಇತ್ತೀಚೆಗೆ ಇತ್ತೀಚಿನ ಕೆಲ ದಿನಗಳಲ್ಲಿ ಗಮನಿಸ್ತಾ ಇದ್ದೀವಿ ಯಾವುದೇ ಕೋಮಾಗಲಿ ಇವತ್ತು ನಾನು ಒಂದು ಮುಸ್ಲಿಂ ಧರ್ಮ ಅಂತ ಮಾತ್ರ ಹೇಳ್ತಾ ಇಲ್ಲ ಒಂದು ಕೋಮು ಅಂತ ಮಾತ್ರ ಹೇಳ್ತಾ ಇಲ್ಲ ಯಾವುದೇ ಕೋಮಿನಲ್ಲಿರುವಂಥ ಈ ಎಕ್ಸ್ಟ್ರೀಮಿಸ್ಟ್ ಪವರ್ಗಳಿರ್ತವಲ್ಲ ಅದು ಭಾಳ ಡೇಂಜರು ಹ್ಞೂ ಹ್ಞೂ ಅದು ಸಮಾಜಕ್ಕೆ ಡೇಂಜರ್ ಅದು ಹಿಂದೂಗಳಲ್ಲಿರಲಿ ಅದು ಮುಸ್ಲಿಮರಲ್ಲಿರಲಿ ಅದು ಅದು ಕ್ರಿಶ್ಚಿಯನ್ಸಲ್ಲಿರಲಿ ಯಾರೇ ಇರಲಿ ಈ ಎಕ್ಸ್ಟ್ರೀಮಿಸ್ಟ್ ಪವರ್ಗಳಿದಾವಲ್ಲ ಅದು ಭಾಳ ಡೇಂಜರ್ ಅದು ಸಮಾಜಕ್ಕೆ ಡೇಂಜರು ನೋಡಿ ಇವರೆಲ್ಲ ಬರ್ತಾರೆ ನಮ್ಮವ್ರು ಬಿಟ್ಟುಬಿಡಿ ಸರ್ ಏನು ಇಲ್ಲ ಸರ್ ಅವರು ಕೊತ್ಮೀರಿ ಥರಕ್ಕೆ ಹೋಗಿದ್ರು ಸರ್ ರಾತ್ರಿ ಅಂತಂತಾರೆ ಇವ್ರಿಗೂ ವೋಟ್ ಬ್ಯಾಂಕು ಬಿಟ್ಟು ಕಳಿಸ್ತಾರೆ ಹ್ಞೂ ಓಟ್ ಬೇಕಲ್ಲ ನಾಳೆ ಈ ಹಿಂದೆ ಕೆ ಜೆ ಹಳ್ಳಿ ಡಿ ಜೆ ಹಳ್ಳಿ ಹಬ್ ಹುಬ್ಬಳ್ಳಿಯಲ್ಲಿ ಆದಾಗಲೂ ಅದನ್ನೇ ಹೇಳಿದರು ಘೇರಾವ್ ಹಾಕಿದ್ರು ಸಚಿವರುಗಳಿಗೆ ಎಲ್ಲರಿ ಓಟ್ ಹಾಕಿದೀವಿ ನಿಮಗೆ ಗೆಲ್ಸಿದೀವಿ ನಮ್ಮವ್ರು ಬಿಟ್ಟು ಕಳಿಸ್ತೀರಿ ಅಂತ ಹೇಳಿದ್ರಿ ಎಲ್ಲಿ ಬಿಟ್ರಿ ನೀವು ಇನ್ನು ಬಿಟ್ಟಿಲ್ಲ ನೀವು ಈ ಥರದ ಮಾತುಗಳು ಅಲ್ಲಿ ಹೋಗಿ ಹೇಳೋದೇನು ಗೊತ್ತಾ ಓಟ್ ಹಾಕೋದಕ್ಕೆ ಬರುವಾಗ ಚುನಾವಣೆ ಸಂದರ್ಭದಲ್ಲಿ ಓಟ್ ಹಾಕಿ ನಿಮಗೆ ನಿಮ್ಮವ್ರನ್ನ ಅರೆಸ್ಟ್ ಮಾಡಿದಾರಲ್ಲ ಬಿ ಜೆ ಪಿಯವರು ಆ ಸರ್ಕಾರದವರು ಎಲ್ಲರನ್ನು ಬಿಡಿಸ್ಕೊಂಡ್ಬರ್ತೀವಿ ನಾವು ಓಟ್ ಹಾಕಿ ನಮಗೆ ಅಂತ ಹೇಳ್ತಾರೆ ಇದೇ ಈಗ ಎಲ್ಲಾದರೂ ಇವರು ಅರೆಸ್ಟ್ ಆಗಿದ್ದಾರೆ ನೂರೈವತ್ತು ಜನನೇನೋ ಎಫ್ ಐ ಆರ್ ಆಗಿದೆ ಅಂತಿದೆ ಎಷ್ಟು ಜನ ಅರೆಸ್ಟ್ ಆಗಿದ್ದಾರೆ ಇನ್ನು ಕರೆಕ್ಟಾಗಿ ಗೊತ್ತಿಲ್ಲ ಅಷ್ಟು ಜನ ಅರೆಸ್ಟ್ ಆದವ್ರನ್ನ ನಾಳೆಲ್ಲಾದ್ರೆ ಎಲೆಕ್ಷನ್ ಬರಲಿ ಇವರೇ ಹೋಗಿ ಮನೆ ಬಾಗಿಲಲ್ಲಿ ನಿಂತ್ಕೊಂಡು ಹೇಳ್ತಾರೆ ನಾನು ಓಟ್ ಹಾಕಿ ಅವನ್ನೆಲ್ಲ ಬರ್ತೀನಿ ಅಂತ ಇನ್ನು ಈ ಥರದ ಗಲಭೆಗಳಾಗದ ಇನ್ನೇನಾಗತ್ತೆ ನಮ್ಮ ರಾಜ್ಯದಲ್ಲಿ ಏನಾಗೋದಕ್ಕೆ ಸಾಧ್ಯ ಪ್ರತಿ ಬಾರಿ ಯಾವುದಾದ್ರೂ ಹಬ್ಬ ಬಂದರೆ ಸಾಕು ಇದೇ ಥರ ಇನ್ನೂ ಇದಾವೆ ಶಿವಮೊಗ್ಗದ ಹಬ್ಬ ಇನ್ನೂ ಆಗಬೇಕಷ್ಟೇ ಗಣೇಶ ವಿಸರ್ಜನೆ ಆಗಬೇಕು ಚಿತ್ರದುರ್ಗದ ಇನ್ನೂ ಆಗಬೇಕು ಪ್ರತಿ ಬಾರಿ ಗಲಭೆ ಆಗುವಂಥ ಸಂದರ್ಭಗಳು ಜಾಗಗಳು ಬಾರಿಯೂ ಕೂಡ ಈ ಥರದ್ದು ಏನು ಅವಾಂತರಗಳಾಗಿರಲಿಲ್ಲ ಆಗಿಲ್ಲ ಆದರೆ ಈ ಹಿಂದೆ ಆದಂತ ಇತಿಹಾಸ ಇದೆ ಈ ಬಾರಿ ಏನಾಗುತ್ತೋ ಗೊತ್ತಿಲ್ಲ ಸರ್ಕಾರ ಮುನ್ನೆಚ್ಚರಿಕೆ ತಗಬೇಕು ಅಂತ ಹೇಳ್ತಿರೋದು ಆ ಮಸೀದಿ ಇದೆ ಒಬ್ಬನಾದ್ರೂ ಪೊಲೀಸ್ ಕಾಣಿಸ್ತಾ ಇದ್ದಾರಲ್ಲಿ ಪೊಲೀಸರು ಇದ್ದಿದ್ರೆ ಏನಾಗ್ತಿತ್ತಲ್ಲಿ ಯಾಕೆ ನೀವು ಪೊಲೀಸರನ್ನ ನಿಯೋಜನೆ ಮಾಡಲಿಲ್ಲ ಪ್ರೀಪ್ಲಾಂಡೇ ಆಗಿದ್ದಿದ್ರೆ ಗುಪ್ತಚರ ಇಲಾಖೆ ಏನು ಮಾಡ್ತಾ ಇತ್ತು ಪೊಲೀಸರಿಗೆ ಮಾಹಿತಿ ಬರ್ಬೇಕಾನೆ ಇದೆಲ್ಲ ಏನು ಮಾಡ್ತಿದ್ದಾರೆ ಏನು ಕತೆ ಈ ಥರದ ಮೆರವಣಿಗೆಗಳಾಗೋ ಮುಂಚೆ ರೌಡಿ ಶೀಟರ್ಸ್ಗಳನ್ನು ಕಳಿಸ್ ಕರೆಸಬೇಕು ಯಾರಾದರೂ ಅನುಮಾನಾಸ್ಪದವಾಗಿ ಓಡಾಡ್ತಾ ಇದ್ದಾರೆ ಅವ್ರನ್ನ ಕರೆಸಬೇಕು ಎಲ್ಲನೂ ಸರಿ ಇದೆಯಾ ಅಂತ ನಿಗಾವಹಿಸಬೇಕು ಯಾರಿದ್ರು ನನ್ನಲ್ಲಿ ಆಯ್ತಪ್ಪ ಶುರುವಾಯಿತು ಗಲಾಟೆ ಆಗ ನಿಲ್ಲಿಸ್ಬೇಕು ತಾನೆ ಯಾಕೆ ನಿಲ್ಲಿಸಲಿಲ್ಲ ಆಗಲಿ ಹ್ಞೂ 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 ಗಲಾಟೆ ಆಗಬೇಕು ಅದನ್ನು ನಾವು ಸರಿಪಡಿಸ್ಬೇಕು ಅದರಿಂದ ಒಂದು ರಾಜಕೀಯ ಲಾಭ ಬರಬೇಕು ಈ ರಾಜಕೀಯ ಹಿತಾಸಕ್ತಿ ಎಲ್ಲಿವರೆಗಿರುತ್ತೋ ಈ ಥರದ ಗಲಭೆಗಳಂತೂ ನಿಲ್ಲೋದೇ ಇಲ್ಲ ನೋಡಿ ಆ ಕಿಡಿಗೇಡಿಗಳ ಘಟನೆ ನೋಡಿ ಅವರು ಹಲವೇ ಮಾಡ್ತಿರೋದು ನೋಡಿ ಆ ಬೈಕ್ಗಳನ್ನು ಎಳಕ್ಕೆ ತಗೊಂಡು ಹೋಗಿ ಅದಕ್ಕೆ ಬೆಂಕಿ ಹಚ್ಚಿ ಇದು ಸಡನ್ ಪ್ರೊವೊಕೇಶನ್ನ ಆ ತಕ್ಷಣಕ್ಕೇನೋ ಆಯಿತು ಅದಕ್ಕೋಸ್ಕರ ನಾವು ರಿಯಾಕ್ಟ್ ಮಾಡಿದ್ದ ಅಲ್ಲ ಇದು ಪ್ರೀ ಹೌದು ಎಂಥವ್ನ ನೋಡಿದ್ರೆ ಹೇಳ್ಬಿಡ್ತಾನೆ ಎಂಥವ್ನು ನೋಡಿದ್ರೆ ಹೇಳ್ಬಿಡ್ತಾನೆ ಕಾಶ್ಮೀರದಲ್ಲೆಲ್ಲ ಹೆಂಗಾಗೋದಾದರೆ ಶುಕ್ರವಾರ ಅದು ಸರಿಯಾಗಿ ಶುಕ್ರವಾರ ಮಾತ್ರ ಶುಕ್ರವಾರ ಮಧ್ಯಾಹ್ನ ಹೋಗೋರು ಅವ್ರು ಪೂಜೆ ಮುಗಿಸ್ಕೊಳೋರು ಅದಾದ ತಕ್ಷಣನೇ ಕಲ್ಲೇ ಶುರು ಮಾಡೋರು ಆ ಕಲ್ಲೆಲ್ಲಿಂದ ಸಿಗ್ತಾಯಿತ್ತು ಆ ಬಾಂಬ್ಗಳು ಎಲ್ಲಿಂದ ಸಿಗ್ತಾ ಇದು ಎಲ್ಲಿ ಸ್ಟೋರ್ ಆಗ್ತಿದ್ದಾವೆ ಇದ್ರ ಬಗ್ಗೆ ಯಾರು ಚಿಂತೆನೆ ಮಾಡ್ತಾ ಇಲ್ವಲ್ಲ ಮೊನ್ನೆ ಈ ಕೆಫೆ ಬಾಂಬ್ ಬ್ಲಾಸ್ಟರು ಆತಂದು ಚಾರ್ಜ್ ಶೀಟೇ ಬಂದಿದೆ ಚಾರ್ಜ್ ಶೀಟ್ ಬಂದು ಆತ ಬಿ ಜೆ ಪಿದಲ್ಲೋ ಬಾಂಬ್ ಬ್ಲಾಸ್ಟ್ ಮಾಡಬೇಕು ಕಚೇರಿಲಿ ಅಂತ ಅಂದ್ಕೊಂಡಿದ್ದ ರಾಮ ಜನ್ಮಭೂಮಿಯ ಸಂದರ್ಭದಲ್ಲಿ ಅದೇನೋ ಆಗಿತ್ತಲ್ಲ ಆ ಸಂದರ್ಭದಲ್ಲೇ ಬ್ಲಾಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದ ಈ ಥರದೆಲ್ಲ ಬಂದಾಗ್ಲೂ ನಮ್ಮಲ್ಲಿರೋರು ಇದು ಬಿ ಜೆ ಪಿಯವರು ಮಾಡಿಸಿದ್ದು ಸುಳ್ ಸುಳ್ಳು ಹೇಳ್ತಾರೆ ಎನ್ ಐ ಅವರು ಏನಿದು ನಿಮ್ಮವರೇ ಹೇಳ್ತಾರೆ ಇವರೇ ಗೆಲ್ಸಿದ್ದು ನಮ್ಮನ್ನ ಅಂತ ಇವರಿಂದಲೇ ನಾವು ಬಂದಿದ್ದು ನಮ್ಮ ಸರ್ಕಾರ ಬಂದಿದ್ದೇ ಮುಸ್ಲಿಮರಿಂದ ಹೇಳೋಣ ಮುಸ್ಲಿಮೇ ಅವ್ರು ಹೇಳಿದ್ದು ಅದನ್ನೇ ಇವರಿಂದಲೇ ಬಂದಿದ್ದು ನಮ್ಮ ಸರ್ಕಾರ ಹೀಗೆ ಹೇಳಿದಾಗ ಆ ಸಮಾಜದಲ್ಲಿ ಏನಾಗುತ್ತೆ ಸಮುದಾಯದಲ್ಲಿ ಏನಾಗುತ್ತೆ ಅದೇ ಆಗಲೇ ಹೇಳಿದ್ನಲ್ಲ ಎಲ್ಲರೂ ಅಂತಲ್ಲ ಸಮಾಜದಲ್ಲಿರುವ ಎಕ್ಸ್ಟ್ರಿಮಿಸ್ಟ್ ಪವರ್ಗಳಿದಾವಲ್ಲ ಅವರು ಒಂದು ವೇಳೆ ಹಿಕ್ಕೊಂಬಿಡ್ತಾರೆ ಅವ್ರಿಗೊಂಥರ ಗಾಳಿ ಹಾಕ್ದಂಗೆ ಆಗ್ಬಿಡುತ್ತೆ ನಾನು ಏನು ಬೇಕಾದರೂ ಮಾಡ್ಬೋದು ಯಾರೋ ಒಬ್ರು ಮಾಡಿ ಎಲ್ಲರಿಗೂ ಕೆಟ್ಟ ಹೆಸರು ಎಲ್ರಿಗೂ ಕೆಟ್ಟ ಹೆಸರು ಅದು ಮೊದಲಿಂದಲೇ ಆಗ್ತಾನೆ ಬರ್ತಾ ಇದೆ ಯಾರು ಒಳ್ಳೆಯವರು ಇದಾರಲ್ಲ ಅವರಾದರೂ ತಿಳಿ ಹೇಳಬೇಕು ತಾನೆ ಇಂಥವ್ರಿಗೆ ಎಲ್ಲ ಹದಿನೆಂಟು ಇಪ್ಪತ್ತೈದು ಇಂಥ ಯುವಕರು ಮುಂದೆ ಏನಾಗ್ತಾರೆ ಇವರೆಲ್ಲ ಇಷ್ಟಕ್ಕೆ ನಿಲ್ಲುತ್ತಾ ಇವೆಲ್ಲ ದೇವರೇವಲ್ಲ ಎಸ್ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ